ೂರಿಂದು ಅಣ್ಣ ನಂದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ತಾಲೂಕ್ ಎಷ್ಟು ಪ್ರೀತಿ ನಾವು ಗೆದ್ದು ಬಿಡ್ತೀಯಲ್ಲೋ ಪ್ರೀತಿ ದೇವರಂತೆ ನನ್ನ ಕತೆ ಹೇಳು ಅನ್ನೋರು ದಾನವರಂತೆ ಅಣ್ಣ ನಿನ್ನಲ್ಲಿ ಈ ಗುಣ ಯಾರು ಕೊಟ್ರು ನೀನ್ ಹೇಗಿದೀಯಾ ಅಂತ ಶುರು ಮಾಡ್ತೀಯಲ್ಲೋ ನಿಜವಾಗ್ಲೂ ನನ್ ಬಗ್ಗೆ ನನ್ಗೆ ಕೇಳೋದಿಲ್ಲ ಅಂತ ಕೇಳಿದ್ಯಲ್ಲೋ ನಿಜ ಹೇಳು ನಿನ್ ಬಗ್ಗೆ ಏನು ಕೇಳೋದಿಲ್ವಾ ಇಲ್ಲ ಅಣ್ಣ ಏನು ಬೇಕಾಗಿಲ್ಲ ನೀವು ಹೆಂಗಿದೀರಾ ಅಂತ ಅಷ್ಟೇ ಹೇಳಿ ಯಾಕಂದ್ರೆ ಗೊತ್ತಿಲ್ಲ ಇವನ್ ಬಗ್ಗೆ ಏನೋ ಪ್ರೀತಿ ನಿಂಗೆ ನನ್ಗೆ ಗೊತ್ತಿಲ್ಲ ಅಣ್ಣ ಅದು ನೀವು ಹೆಂಗಿದ್ದೀರಾ ಅಂತ ಹೇಳಿ ಯಾಕಂದ್ರೆ ಮುಂದೆ ನೀವು ಇನ್ನು ಗೊತ್ತು ಮಾಡಿಸೋದು ತಿಳಿಸೋದು ತುಂಬಾ ಇದೆ ಅದಕ್ಕೋಸ್ಕರ ನೀವು ಹೇಗಿದ್ದೀರಾ ಅಂತ ನನಗೆ ಹೇಳಿ ಸಾಕು ಅಣ್ಣ ನನ್ನ ಹೆಸರು ಅಂಬರೀಷ್ ಅಂತ ನಾನು ಅವಕಾಶವಾದ ಅಂಬರೀಶ್ ಅಂತ ಇಟ್ಕೊಂಡಿದ್ದೀನಿ ಅಣ್ಣ ನನ್ನ ಹೆಸರು ಅವಕಾಶವಾದಿ ಯಾಕೆ ಪಾಪಿಷ್ಟ ಅಣ್ಣ ಈ ಕಲಿಯುಗದಲ್ಲಿ ಕಲೆಗಿಂತ ಕರೆನ್ಸಿಗೆ ತುಂಬಾ ಬೆಲೆ ಜಾಸ್ತಿ ಅಣ್ಣ ನೀನ್ ಯಾವಾಗಾದ್ರೂ ಮೊದ್ಲು ಮಾತಾಡಿದ್ಯಾ ಇಲ್ಲ ಅಣ್ಣ ಇದೇ ಫಸ್ಟ್ ಟೈಮ್ ಅಣ್ಣ ಒಂದ್ ವರ್ಷದಿಂದ ನಂಬರ್ ಟ್ರೈ ಮಾಡ್ತಿದೀನಿ ಅಣ್ಣ ಸಿಗ್ತಿಲ್ಲ ಬೆಂಗಳೂರಿಗೂ ಬಂದೆ ಅಣ್ಣ ದೇಶದ ಬಗ್ಗೆ ಯಾವ ಡೌಟ್ ಇಲ್ವಾ ಅಣ್ಣ ದೇಶ ಅಂತ ಬಂದಾಗ ನಾನು ರೈತ ಅಂದ್ರೆ ಇನ್ನೊಂದ್ ಸೈನಿಕ ಅಣ್ಣ ಇವರಿಬ್ರು ಬಗ್ಗೆ ಇವರಿಬ್ರು ಹೆಂಗಿರ್ತಾರೆ ಹೆಂಗಿದಾರೆ ಅಂತ ನನಗೆ ಗೊತ್ತು ಅಣ್ಣ ಅದಕ್ಕಿಂತ ಮೊದಲು ನೀವ್ ಹೆಂಗಿದಿರಿ ಅಂತ ನನ್ಗೆ ಹೇಳಿ ಆರಾಮ ಚೆನ್ನಾಗಿದ್ದೀನಿ ಅಂತ ನಾನು ಖುಷಿ ಪಡ್ತೀನಿ ಅದು ನೀವು ಕ್ಯಾನ್ಸರೇ ಮಾಡ್ತಿಲ್ಲ ಅದಕ್ಕೆ ನೀವು ಅಣ್ಣ ನಾನ್ ಹೆಂಗಿರ್ಬೇಕು ನನ್ ಇನ್ನೊಬ್ರು ಕೈಯಲ್ಲಿ ಚೆನ್ನಾಗಿದ್ದೀನಿ ನೀವ್ ಅಂತ ದಯವಿಟ್ಟ ಅಣ್ಣ ನನ್ನ ಹೆಸರು ಅಂಬರೀಷ್ ಅಂತ ಅಪ್ಪನ ಹೆಸರು ಮಲ್ಲಿಕಾರ್ಜುನ್ ಅಂತ ನಾವು ನಾನು ಜರ್ನಲಿಸಂ ಮುಗಿಸ್ಕೊಂಡು ಅರ್ಧಕ್ಕೆ ಫೀಸ್ ಕಟ್ಟಿ ಅಣ್ಣ ದೊಡ್ಡವರು ಹೇಳ್ತಾರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಬಟ್ ತರ ನಾನ್ ದೊಡ್ಡವರು ಅಲ್ಲ ಅಣ್ಣ ಹಾ ಈಗಿನ ಕಾಲ ಹೆಂಗಿದೆ ಅಂದ್ರೆ ಅಣ್ಣ ಬಂಧುಗಳು ಪಡೆದಾಡ್ತವ್ರು ನಮ್ಮ ಕಷ್ಟ ಕೇಳವರ್ ಯಾರು ಇದ್ದಾಗ ಇವರು ನಮ್ಮವರು ಬಿದ್ದಾಗ ಅಂತಾರೆ ಇವನ್ ಯಾರು ಅದಕ್ಕೆ ಶಿವನೇ ಏನು ಮಾಡ್ಬೇಕು ಮೂರು ಬಿಟ್ಟವರ ಮಧ್ಯೆ ನಾವು ಬೆಳಿಬೇಕು ನಾವು ಊರ್ ಬಿಡ್ಬೇಕು ಅಂತ ಯಾರು ನೀನು ನಿನ್ನ ನಿನ್ನ ನಿನ್ ವಯಸ್ ಎಷ್ಟು ಅಣ್ಣ ನನ್ನ ವಯಸ್ಸು ಇಪ್ಪತ್ನಾಲ್ಕ ಅಣ್ಣ ಓದಿತೀನಿ ನಿನ್ನ ವಯಸ್ಸಿಗೆ ಗೋಲಿ ಆಡ್ತಿದ್ನು ಹಹೋರಾತ್ರ ನಿನ್ ವಯಸ್ಸಿಗೆ ಎಷ್ಟು ಚಂದದ ಮಾತಾಡ್ತೀಯ ನೀನು ಹೋರಾತ್ರ ವಯಸ್ಸು ಬಂದ್ರೆ ನೀನ್ ಏನಾಗ್ಬಿಡ್ತೀಯ ನೀನು

ಅಣ್ಣ ಇಲ್ಲಿಗೆ ನಾನು ನೂರ ಮೂವತ್ತು ಸಾಂಗ್ ಆಯ್ತು ಅಣ್ಣ ಬರೆಯಕ್ಕೆ ಹಿಡ್ಕೊಂಡು ಏನ್ ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿಯೋಣ ಅನ್ಸ್ತದೆ ಎಲ್ಲರೂ ಒಂದ್ ಒಂದು ಸಾಂಗ್ ಹತ್ತು ಸಾವಿರ ಕೊಡ್ತೀನಿ ಐದ್ ಸಾವಿರ ಕೊಡ್ತೀನಿ ಅಂದ್ರೆ ನನ್ನ ಅಕ್ಷರಗಳನ್ನ ಮಾರ್ಕೊಂಡ್ರೆ ನನ್ನ ನಾನು ಮಾರ್ಕೊಂಡಂಗೆ ಏನಕ್ಕೆ ಕೊಡ್ಬೇಕು ನೀನು ಸುಳ್ಳು ಹೇಳ್ತಾ ಇದೀಯ ನಿನ್ ಇವಾಗಲೇ ನಿನ್ ತಾತನ ತರ ಬರೆಯೋರಿದ್ದಾರೆ ನನ್ಗೆ ನಾನು ಮಾನಸಿಕವಾಗಿ ಅತ್ಯಾಚಾರ ಅತ್ಯಾಚಾರ ಆಗ್ಬಿಡ್ತೀನಿ ಅಲ್ಲೋ ನಿನ್ ಸಾಂಗ್ ಯಾರ ದುಡ್ಡು ಕೊಡ್ತಾರೆ ತಮಾಷ ಮಾಡ್ಬಿಡ ನೀನು ಅಣ್ಣ ಸೀರಿಯಸ್ಲಿ ನಿಮ್ಗೆ ಹೇಳ್ತಿದೀನಿ ಹಿಂಗೆ ಪ್ರೂವ್ ಮಾಡಿ ನನಗೆ ಸುಳ್ಳು ಹೇಳ್ಬಿಡ ನೋಡು ಸಾಹಿತ್ಯನ ಯಾರು ಹಂಗೆ ಕೊಡ್ತೀನಿ ಕೊಡ್ತೀನಿ ಅಂತ ಕೇಳಿದ್ರೆ ಸಾಹಿತ್ಯದಲ್ಲಿ ಹೇಳಿ ನೋಡ ಇನ್ನೊಂದು ಹೇಳಿ ಅಣ್ಣ ಬ್ಯಾಡ ಕಣೋ ಅಂದ್ರೆ ಬಹರ್ ಮನೆ ಮಟ್ಟ ಎಲ್ಲ ಡಮ್ಮರ್ ನೋಡ್ಕೋ ಒಂದು ಒಳ್ಳೆ ಫಿಗರ್ ಸೆಟ್ಲ್ ಆಗೋ ಲೈಫ್ ಅಲ್ಲಿ ಸೂಪರ್ ನೀನು ಅಂದಿದ್ದು ಎಕ್ಕ ಬಿತ್ತು ಅಂದ್ರೆ ಸೂಪರ್ ಎಕ್ಕ ಬೀಳುತ್ತೆ ಅಂತ ಆಡ್ಕೊಂಡ್ ಕೂತ್ರೆ ನೀನು ಪಾಪರ್ ಸಮಾಜದಲ್ಲಿ ಆಗ್ತೀಯ ಲೋಫರ್ ಓಕೆ ಇದಕ್ಕೆ ಯಾರು ದುಡ್ಡು ಕೊಡ್ತೀನಿ ಅಂದ್ರು ಸರ್ ಅಣ್ಣ ಅಹೋರಾತ್ರ ಅಣ್ಣ ಆ ಹಗಲು ಪ್ಲಸ್ ರಾತ್ರಿ ಎರಡು ಸಮಾನೆ ನೀನ್ ಎಲ್ಲರಿಗೂ ಸಮಾನ ಹಗಲು ಸಮಾನೇ ರಾತ್ರಿನೂ ಸಮಾನೆ ಆದಂಗೆ ನೀನ್ ಎಲ್ರಿಗೂ ಸಮಾನೆ ಅಣ್ಣ ನನ್ಗ ಆನ್ಸರ್ ಮಾಡ್ತೀರಾ ನೀವ್ ಹೆಂಗಿದ್ದೀರಾ ಅಂತ ಹೇಳಿ ದಯವಿಟ್ಟು ಇಟ್ಬಿಡ್ತೀನಿ ಅಣ್ಣ ನಾನ್ ಮಾಡಲ್ಲಾ ಅಣ್ಣ ಅಣ್ಣ ಆಹ್ ನನ್ ತುಂಬಾ ಖುಷಿ ಆಗ್ತಿದೆ ಅಣ್ಣ ನನ್ಗೆ ನೀವು ಚೆನ್ನಾಗಿರ್ಬೇಕು ಆರೋಗ್ಯದಿಂದ ಇರಬೇಕು ಆಯುಷ್ ಆರೋಗ್ಯ ಇನ್ನು ಅಣ್ಣ ಮನ್ನಿಸು ಮನ್ನಿಸು ನೀನನ್ನ ಕಾರಣ ಕೇಳಬೇಡ ಓದಿನ್ನ ಇಲ್ಲದ ಉತ್ತರ ಕೇಳಿ ನೀನು ಪರತೆಯ ನೀನು ನನ್ನನ್ನ ಕಣ್ಣಿನಲ್ಲಿ ಕಣ್ಣೀರಿದೆ ಮನಸ್ಸಿನಲ್ಲಿ ನೋವು ಇದೆ ಕೇಳೋರು ಯಾರು ಇಲ್ಲ ನೋಯ್ಸೋರು ಇಲ್ಲಿ ಎಲ್ಲ ಕಣ್ಣಿನ ಕಣ್ಣೀರಿಗೆ ಖರ್ಚೀಫ್ ಇದೆ ಮನಸ್ಸಿನ ನೋವಿಗೆ ಮತ್ತೇನಿದೆ ಮದ್ದೇನಿದೆ ಕೇಳೋರು ಯಾರು ಈತ ನೋಯ್ಸೋರು ಇಲ್ಲಿ ಎಲ್ಲ ಇನ್ನು ಹೇಳು ನೆನ್ಸಾಗ್ತಿಲ್ಲ ಬರ್ದು ಬರ್ದು ಇಟ್ಕೊಂಡು ಫೋನ್ ಮಾಡ್ಬೇಕು ನೀನು ಈ ಇಷ್ಟ ಬಂದಂಗೆ ಫೋನ್ ಮಾಡಕ್ ಏನ್ ಅನ್ಕೊಂಡಿದ್ಯಾ ಅಣ್ಣ ಗದ್ದೆಯಲ್ಲಿ ಬಂದೆ ಗದ್ದೆ ನೋಡಿದ್ರೆ ಮನಸ್ವಚ್ಛವಾದಂಗೆಲ್ಲ ಮಾತಿಗಳು ಬರ್ತಿರತ್ತೆಂದು ಅಣ್ಣ ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರ್ ತಾಲೂಕು ಜಾಲವಾಡಗಿ ಅಂತ ಎಂತ ಸುಂದರವಾದ ಹೆಸರುಗಳು ಅವೆಲ್ಲ ಸಿಂಧನೂರು ಎಂತ ಹೆಸರು ಯಾವ ಮುನಿ ಇಟ್ನೋ ಹೆಸರು ರಾಯಚೂರು ಅಂದ್ರೆ ಏನ್ ಅಣ್ಣ ಎಡೆದೊರೆ ನಾಡು ಹ್ಮ್ ಅಂದ್ರೆ ಇಲ್ಲಿ ಹೆಂಗ್ ಗೊತ್ತಾ ಅಣ್ಣ ಪ್ರೀತಿಗ್ ಬರಾನೇ ಇಲ್ಲ ಬರಗಾಲ ಇರ್ಬೋದು ಬಟ್ ಪ್ರೀತಿಗ್ ಬರ ಇಲ್ಲ ಹ್ಮ್ ಬಿಸಿಲ್ ಇರ್ಬೋದು ನಾವು ಬಿಸಿಲಲ್ಲಿ ಮಜ್ಜಗೆ ಕೊಡೋ ಜನ ಅಣ್ಣ ನಾವು ರಾಯಚೂರು ಅಂದ್ರೆ ರಾಯಚೂರು ಅಂತ ಅಣ್ಣ ಹ್ಮ್ ಅಂದ್ರೆ ಎಡದ್ವರನಾಳ ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಕೃಷ್ಣ ದೇವರಾಯರು ಆಗಿರ್ಬೋದು ಮತ್ತೆ ಇಲ್ಲಿ ಸುಮಾರು ರಾಜ ರಾಜರುಗಳೆಲ್ಲನೂ ಯುದ್ಧ ಮಾಡಿ ಅಂದ್ರೆ ರಾಯರ್ ಕೊಹಿನೂರ್ ವಜ್ರ ಅಂತಿದೆಯಲ್ಲ ಕೊಹಿನೂರು ಊರೇ ಇಲ್ಲ ಕೊಹಿನೂರ್ ಅದು ನೂರ್ ಅಂದ್ರೆ ಬೆಲೆ ಬಾಳುವುದು ಅಂತ ಅರ್ಥ ಕೊಹಿನೂರ್ ವಜ್ರ ಸಿಕ್ಕಿರೋ ಜಾಗ ಅದು ರಾಯಚೂರು ರಾಯಚೂರು ಅಂದ್ರೆ ಏನಾಗಿತ್ತು ರಾಯಚೂರಿಂದ ಅತ್ತ ತಿರುಪತಿ ಗೊಂಡೆ ಹಂಪಿ ಈ ಮೂರು ಸ್ಥಾನಗಳು ಸೇರಿ ಒಂದು ತ್ರಿಕೋನ ಆಗತ್ತೆ ಇದನ್ನ ಧಾವೋ ಬಂತ ಕರೆದ್ರು ಇವೆಲ್ಲ ಕೃಷ್ಣದೇವರಾಯನ ಹಂಪಿಯ ಬಾರ್ಡರ್ ಲೈನ್ ಆಗಿತ್ತು ಇಲ್ಲಿ ರಾಯಚೂರು ಅವರ ಸ್ವತ್ತಾಗಿದ್ದಾಗ ನೆಲದ ಮೇಲೆ ವಜ್ರಗಳು ಸಿಗ್ತಾ ಇತ್ತು ಎಲ್ಲಾ ಜಾಗದಲ್ಲೂ ಕಲ್ಲುಗಳ ತರ ನಮ್ಗೆ ಅದು ವಜ್ರಗಳ ಜೊತೆ ಮಕ್ಕಳ ಗೋಲಿ ಆಡ್ತಾ ಇದ್ರು ಅವ್ರಗ್ ಗೊತ್ತಿಲ್ಲ ಇದು ವಜ್ರ ನಿಜವಾದ ಪವರ್ಫುಲ್ ಅಂತ ಎಕ್ಸ್ಟ್ರಾಕ್ಟ್ ಮಾಡೋರ್ ಇರ್ಲಿಲ್ಲ ಯಾವಾಗ ಅರಬರು ಬಂದು ನೋಡಿದ್ರು ಇಲ್ಲಿ ವಜ್ರಗಳು ಸಿಗೋದು ಅವರು ಕುದುರೆಗಳು ತಗೊಂಡ್ಬಂದ್ರು ಅಲ್ಲಿಂದ ಒಳ್ಳೆ ಒಳ್ಳೆ ತಳಿ ಕುದುರೆಗಳು ಮಾತಾಡೋ ಕುದುರೆಗಳು ಓಡೋ ಕುದುರೆಗಳು ಈ ಇದು ನಮ್ಮ ಮಾತು ಕೇಳೋ ನಾಯಿಗಳು ಇಂಥರ ಸ್ಪೆಷಲ್ ಬ್ರೀಡ್ ತಗೊಂಡ್ಬಂದ್ರು ಯುದ್ಧಕ್ಕ ಸಲಕರಣೆಗಳು ಖಡ್ಗಗಳು ತಗೊಂಬಂದು ಅವನ್ನು ಕೊಟ್ಟು ವಜ್ರಗಳು ತಗೊಂಡೋಗ್ತಿದ್ರು ಯಾವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ವಜ್ರಗಳಿಗೆ ಬೆಲೆ ಇದೆ ಈ ಕಲ್ಲುಗಳೆಲ್ಲ ಇವು ಅಂತ ಗೊತ್ತಾಯ್ತೋ ಅಂದ್ರೆ ಈ ನೆಲದ ಮೇಲೆ ಅಗಿಯೋ ಬೇಕಾಗಿಲ್ಲ ಆವಾಗ ಇವುಗಳಿಗೆ ಬೆಲೆ ಬಂದು ಒಂದು ಕಲ್ಲು ಇವತ್ತು ಎಲ್ಲೂ ರಾಯಿ ಒಂದು ರಾಯಿ ಅಂದ್ರೆ ತೆಲುಗುನಲ್ಲಿ ಕಲ್ಲು ಅಂತ ಅರ್ಥ ರಾಯಿ ರಾಯಿ ರವ್ವಲು ರಾಯಿ ಚೂರು ಚೂರು ಅಂದ್ರೆ ಒಂದು ಚಿಕ್ಕ ಕಣಗಳು ಕಲ್ಲಿನ ಚೂರು ರಾಯಿ ಅಂದ್ರೆ ವಜ್ರ ವಜ್ರದ ಚೂರುಗಳು ಸಿಗುವ ಊರು ಅದರಿಂದ ರಾಯಿ ಚೂರು ಆಯ್ತದು ಹೀಗೆ ನಿಮ್ಮೂರು ಅದು ಬಾರ್ಡ್ರ್ ಅದು ತೆಲುಗುಗೂ ಮತ್ತೆ ಕನ್ನಡಕ್ಕೂ ಬಾರ್ಡರು ಮತ್ತೆ ಕೃಷ್ಣ ಮತ್ತೆ ತುಂಗಭದ್ರೆ ನಡುವೆ ಇರೋದು ಅಲ್ಲಿ ಆ ಕಡೆ ಮಂತ್ರಾಲಯ ಶುದ್ಧ ಕನ್ನಡ ಅದು ಆಂಧ್ರ ಪ್ರದೇಶಲ್ಲಿದೆ ಈ ಕಡೆ ರಾಯಚೂರು ಶುದ್ಧ ಕನ್ನಡಾನು ಇದೆ ಸೊಗಡು ತೆಲುಗುನು ಇದೆ ಆ ಕಡೆ ಇದೆಯಲ್ಲ ನಿಮ್ಮ ಊರು ಆಧೋನಿ ಅಲ್ಲಿ ಕನ್ನಡದ ಶುದ್ಧ ಕನ್ನಡದ ಮಹಾ ಸಂತರು ಸಾಹಿತ್ಯಗಳು ಬರೆದವರು ಎಲ್ಲ ಇದ್ದಾರೆ ಆದ್ರೆ ಅದು ತೆಲುಗು ಈ ಕಡೆ ಹ್ಮ್ ಶ್ರೀಶೈಲ ಕನ್ನಡ ತೆಲುಗು ಮಹಾನಂದಿ ಕನ್ನಡ ತೆಲುಗು ಹೀಗೆ ಅದೆಲ್ಲ ಒಂದೊಂದು ಸ್ಟಿಚಸ್ ಟೈಲರ್ ಯ ಒಂದು ಹೊಲಿಗೆ ತರ ಎರಡೂ ಭಾಷೆಗಳನ್ನ ಹೆಣ್ ಹೆಣದ್ಕೊಂಡು ಹೋಗಿದೆ ಆ ಜಾಗ ಎಲ್ಲ ಹ ಹಾಗೆ ರಾಯಚೂರು ಅನ್ನೋದು ವಜ್ರದ ಚೂರು ಅಂತ ಅರ್ಥ ಅದು ಹಾಗೆ ಆಗಿದ್ದುದು ಹ್ಮ್ ಸಿಂಧನೂರು ನಿಮ್ಮೂರು ಅತ್ರ ಎಂತ ಎಂತ ಊರುಗಳಿದೆಯೋ ಹಾ ಏನಿದೆ ಕಿಶ್ಕಿಂದೆ ಹೌದ ಆ ಕಡೆ ಗಂಗಾವತಿ ಕಿಶ್ಕಿಂದೆ ಹಂಪಿ ಅವು ಆ ಕಡೆ ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಆ ಒಳ್ಳೆ ಕ್ಷೇತ್ರ ಅದು ನಿಮ್ದು ಕಪ್ಪು ಮಣ್ಣು ನದಿ ತುಂಗಾ ನದಿ ತುಂಗಭದ್ರಾ ನದಿ ನಡುವೆ ಅದು ಒಂದು ಫಲವತ್ತಾದ ಕೇದಾರ ಕ್ಷೇತ್ರ ಅಂತ ನಿಮ್ಮೂರ ಹೆಸರು ಯಾಕಂದ್ರೆ ನಿಮ್ಮ ಯಾವ್ದು ಕೃಷ್ಣಾ ನದಿ ಮತ್ತೆ ತುಂಗಾ ನದಿ ನಡುವೆ ತುಂಗಭದ್ರಾ ನದಿ ನಡುವೆ ಇರುವ ಜಾಗವನ್ನ ಕೇದಾರ ಕ್ಷೇತ್ರ ಅಂತಾರೆ ಯಾಕಂದ್ರೆ ಕೇದಾರ ಅಂದ್ರೆ ಭತ್ತ ಅಂತ ಕೇದಾರ ಅಂದ್ರೆ ಭತ್ತದ ಬಯಲು ಅಂತ ಅರ್ಥ ಕೇದಾರ ಕ್ಷೇತ್ರ ಅಂತ ಆ ಎಂತ ಪವಿತ್ರ ನಾಡದು ಆದ್ರೆ ಈ ಈ ವಿದೇಶಿ ಆಕ್ರಮಣಕಾರರಿಂದ ತುಂಬಾ ನೊಂದ ನಾಡದು ಿದೆ ತನ್ನತನವನ್ನ ಕಳೆದುಕೊಂಡ ನಾಡು ಹೆಣ್ಣಿನ ಮೇಲೆ ಶೋಷಣೆ ಶುರುವಾಯ್ತು ಯಾಕಂದ್ರೆ ಆ ಗಂಡುಗಳ ಮೇಲೆ ಬೇರೆಯವರು ಬಂದು ಶೋಷಣೆ ಮಾಡಿದ್ರು ಆ ಕೋಪ ಬಂದು ಮನೆ ಹೆಣ್ಣುಗಳ ಮೇಲೆ ತೋರಿಸಿದ್ದು ಅಲ್ಲಿ ಏನಾಗಿದೆ ಸಂಸ್ಕಾರ ಹೆಣ್ಣು ಗಂಡಿಗೆ ಜಾಸ್ತಿ ಬೆಲೆ ಹೆಣ್ಣಿಗೆ ಬೆಲೆ ಕಡಿಮೆ ಇದೆಲ್ಲ ಶುರುವಾಗಿ ಸ್ವಲ್ಪ ಪತನಕ್ಕೋಯ್ತು ಜಾಗ ನೀವೆಲ್ಲ ಹೊಸ ಜನರೇಷನ್ ಹೆಣ್ಣಿಗೂ ಗಂಡಿಗೂ ಒಂದೇ ಬೆಲೆ ಅಂತ ಶುರು ಮಾಡ್ಬೇಕು ಹೆಣ್ಣುಗಳನ್ನ ಕಾಪಾಡೋ ಉದ್ದೇಶದಿಂದ ಮಾವ ಬಂದ ತಕ್ಷಣ ಸೆರಗನ ಅಡ್ಡ ಹಾಕೊಳ್ಳಿ ಈ ಭಯಗಳು ಶುರು ಆಯ್ತದೆ ಇನ್ನು ತೊಲಗ್ಬೇಕದೆಲ್ಲ ಅದ ಈಗ ಅಂತ ಪರಿಸ್ಥಿತಿ ಇಲ್ವಲ್ಲ ಸ್ವಲ್ಪ ನೀವು ನಾರ್ಮಲ್ ಆಗಿ ಹೆಣ್ಣು ಗಂಡಿಗೆ ಸಮಭಾವ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಜಾಗ ಮೀರ್ಸಕ್ ಆಗುತ್ತೇನೋ ಐಶ್ವರ್ಯದಲ್ಲಿ ಏನ ಅಲ್ಲಿರೋ ಅಷ್ಟು ರೈಸ್ ಮಿಲ್ಗಳು ಎಲ್ಲಿದೆಯೋ ಅಲ್ಲಿರೋಷ್ಟು ಪವರ್ ಮಿಲ್ಲುಗಳು ಎಲ್ಲಿದೆಯೋ ಅಲ್ಲಿ ಬೇ ಬಿಸಿಲು ಎಷ್ಟ್ ಚೆನ್ನಾಗಿದೆಯೋ ಅವ್ರೆ ಆಕ್ಚುಲಿ ಬದನೆ ಇವೆಲ್ಲ ಎಷ್ಟ್ ಚೆನ್ನಾಗಿ ಬೆಳೆಯತ್ತೋ ಅಲ್ಲಿ ನಿಜ ನಿಜ ಅಣ್ಣ ನಾನು ನಿಮ್ಗೆ ಕ್ವಶನ್ ಕೇಳಬೇಕು ಹೇಳೋ ಬೇಗ ಅಣ್ಣ ಗಂಗಾ ಸ್ನಾನ ತುಂಗಾಪಾನ ಅಂತಾರೆ ಹ್ಮ್ ಅಂದ್ರೆ ಗಂಗಾ ಸ್ನಾನ ಮಾಡೋಕೆ ತುಂಗಾಪಾನ ಕುಡಿಯೋಕೆ ಅಂದ್ರೆ ತುಂಗಭದ್ರೆ ಯಾಕೆ ಹೋಲಿಸ್ತಿಲ್ಲ ಆಗಿನ ಕವಿಗಳು ಅಂತ ಭದ್ರೆ ಅಂತ ಯಾಕೆ ಹೋಲಿಸಿಲ್ಲ ಅಂತನಾ ಅದು ಇವಾಗ ಗಂಗಾ ಕೂಡ ಯಮುನೆ ಮೇಲೂ ಗಂಗಾ ಅಂತಾರೆ ಒಂದು ಮುಖ್ಯ ನದಿಯನ್ನ ಉಪನದಿಗಳು ಸೇರಿದ ಮೇಲೂ ಉಪನದಿ ಹೆಸರು ಬಿಟ್ಟೋಗತ್ತೆ ಮುಖ್ಯ ನದಿ ಇರುತ್ತೆ ಗಂಗಾ ಅನ್ನೋದು ಆರಂಭದಲ್ಲಿ ಗಂಗಾ ಮೂಲದಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟತ್ತೆ ಇದೊಂದು ಎಂಟೈರ್ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿ ಮೂಲಗಳಲ್ಲಿ ಇದೊಂದು ಹೇಗೆ ಅಂತ ಹೇಳ್ತೀನಿ ಕಳಸ ಅಂತ ಭಾರತದಲ್ಲಿ ಒಂದು ಕ್ಷೇತ್ರ ಇದೆ ಆ ಕಳಸ ನಮ್ಮ ಕರ್ನಾಟಕದ ಕಳಸ ಅದು ಕರ್ನಾಟಕಕ್ಕೆ ಕಳಶ ಅಂತಾನೆ ಹೇಳ್ಬೋದು ಅದನ್ನ ಯಾಕಂದ್ರೆ ಅಷ್ಟು ಸುಂದರವಾದ ಕಾಡು ಆ ಕಾಡಿನಲ್ಲಿ ಕಾಳಿಂಗ ಸರ್ಪಗಳಿದೆ ಒಂದು ಕಾಳಿಂಗ ಸರ್ಪ ಇರ್ಬೇಕು ಅಂದ್ರೆ ಮೂವತ್ತು ಸಾವಿರ ನಾಗಗಳಿರ್ಬೇಕಲ್ಲಿ ಅಂತಾದ ಕಾಳಿಂಗ ಸರ್ಪಗಳು ಹೆಚ್ಚಿರುವಂತ ನಾಡದು ಕುದುರೆ ಮುಖ ಅರಣ್ಯ ಅಂತಾರೆ ಆ ಅರಣ್ಯದ ನಡುವೆ ಒಂದು ಗಂಗಾ ಮೂಲ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿ ಈ ತುಂಗಭದ್ರೆ ಹುಟ್ಟತ್ತೆ ಆದ್ರೆ ಹುಟ್ಟಿ ಏನಾಗುತ್ತೆ ಆ ಗಂಗೆ ಹುಟ್ಟತ್ತೆ ಅದಕ್ಕೆ ಗಂಗಾ ಮೂಲ ಅಂತ ಕರೆದ್ರು ಅದನ್ನ ತುಂಗಭದ್ರಾ ಮೂಲ ಅಂತ ಕರೀಲಿಲ್ಲ ಗಂಗಾ ಮೂಲ ಅಂತಾನೆ ಕರೆದ್ರು ಅಂದ್ರೆ ದಕ್ಷಿಣದಲ್ಲೂ ಕೂಡ ಗಂಗೆ ಬೇಕು ಅಂತ ಭೂಮಿ ಬಯಸಿದಾಗ ಗಂಗೆನೆ ದಕ್ಷಿಣದಲ್ಲಿ ಹುಟ್ಟಿ ಬರ್ಬೇಕು ಅಂತ ಅಲ್ಲಿ ಹುಟ್ಟತ್ತೆ ಗಂಗೆ ಹುಟ್ಟಿದ ತಕ್ಷಣ ಅಲ್ಲಿ ಸ್ವಲ್ಪ ದೂರ ಹರಿದು ಅಲ್ಲೊಂದು ವರಾಹಸ್ವಾಮಿ ವಿಗ್ರಹ ಇದೆ ಆ ವರಾಹಸ್ವಾಮಿ ವಿಗ್ರಹದ ತಲೆ ಮೇಲೆ ಆ ಹನಿ ಹನಿ ನೀರ್ ಬೀಳುತ್ತೆ ಹುಟ್ಟಿರೋಣ ಅಲ್ಲಿ ಅದು ಎರಡು ಕೋರೆಗಳಲ್ಲಿ ವರಾಹಸ್ವಾಮಿ ಎರಡು ಕೋರೆಗಳಲ್ಲಿ ಎರಡು ಕವಲಾಗಿ ಈ ಕೋರೆಯಲ್ಲಿ ಒಂದು ಹನಿ ಆ ಕೋರೆಯಲ್ಲಿ ಒಂದು ಹನಿ ಬೀಳುತ್ತೆ ತಲೆ ಮೇಲೆ ಬಿದ್ದ ಒಂದು ಹನಿ ಇಲ್ಲಿ ಎರಡು ಹನಿ ಆಗುತ್ತೆ ಬಲಕೋರೆಯಲ್ಲಿ ಬಂದ ಹನಿ ಬಲಗಡೆ ಹರಿಯತ್ತೆ ಅದನ್ನ ತುಂಗ ಅಂತ ಕರೀತಾರೆ ಎಡಕೋರೆಯಲ್ಲಿ ಹರಿದ ಹನಿ ಎಡಗಡೆ ಹರಿಯತ್ತೆ ಅದನ್ನ ಭದ್ರಾ ಅಂತ ಕರಿತಾರೆ ಅಂಗೆ ಹಂಗೆ ಬೇರೆಯಾಗಿ ಹರಿದು ಹೋಗುತ್ತೆ ಆ ನೀರನ್ನ ಕುಡಿಯೋಕೆ ಕಾಳಿಂಗ ಸರ್ಪಗಳು ಬರುತ್ತೆ ಆ ಅಷ್ಟು ಶ್ರೇಷ್ಠವಾದ ನೀರು ಅದು ಮೂಲ ಹಂಗೆ ಹರಿದ ತುಂಗ ಭದ್ರ ಒಟ್ಟಾಗೋದು ಮತ್ತೆ ತುಂಗಭದ್ರ ಅಲ್ಲಿ ಸೇರ್ಕೊಂಡ್ಬಿಟ್ಟು ಭದ್ರ ಸೇರುವಂತಹ ಒಂದು ಸಂಗಮನೆ ಬೇರೆ ಇದೆ ಅವೆರಡೂ ಸೇರಿ ಹಂಪಿಲಿ ಡ್ಯಾಮ್ ಕಟ್ಟಿದ್ದಾರೆ ತುಂಗಭದ್ರಾ ಡ್ಯಾಮ್ ಹೌದಾ ಅಲ್ಲಿಂದ ಮುಂದೆ ಹರಿಯೋದೆಲ್ಲ ತುಂಗಭದ್ರಾನೆ ಆದ್ರೆ ಅದನ್ನ ತುಂಗ ಅಂತಾನೆ ಕರೆದ್ರು ಎಂಟೈರ್ ಟೋಟಲ್ ನದಿನ ತುಂಗ ಅಂತಾನೆ ಕರೆದ್ರು ಯಾಕಂದ್ರೆ ಉಪನದಿ ಸೇರಿದ ತಕ್ಷಣ ಉಪನದಿ ಹೆಸರು ಬಿಟ್ಟೋಗುತ್ತೆ ಹೌದೌದು ಹಾಗಾಗಿ ಗಂಗೆಯಲ್ಲಿ ಎಷ್ಟು ನದಿಗಳು ಸೇರಿಸುತ್ತೆ ಸರಸ್ವತಿ ಯಮುನಾ ಏನದು ಅಲಕನಂದ ಎಲ್ಲ ಸೇರಿದ್ರು ಅದ್ರ ಹೆಸರು ಗಂಗಾನೇ ಅಲ್ವಾ ಅಲಕನಂದ ಮಹಾನಂದಿರ ತುಂಬಾ ಶ್ರೇಷ್ಠ ಕೃಷ್ಣ ಕೃಷ್ಣವೇಣಿ ಅಂತ ಅದ್ರ ಹೆಸರು ಕೃಷ್ಣವೇಣಿ ಅನ್ನೋ ಹೆಸರು ಕೃಷ್ಣ ಕೃಷ್ಣ ಅಂತ ಕರೆದು ಬಿಟ್ರಷ್ಟೇ ಗೋದಾವರಿ ಕೃಷ್ಣ ಎಂತ ಹೆಸರುಗಳು ಕೃಷ್ಣ ಕೂಡ ಅಲ್ಲಿ ಹರಿಯುತ್ತೆ ಎಂತ ನಿಮ್ಮೂರಲ್ಲಿ ಎಂತ ಸಾಹಸಿಗಳಿದಾರೆ ಗೊತ್ತಾ ಅಂತ ಬೋರ್ಗರಿತದ ನದಿಯನ್ನ ಈಜುವಂತಹ ಹುಡುಗರು ಯುವಕ್ರಿದಾರ ಅಲ್ಲಿ ಅವ್ ನಿಜ ಅಣ್ಣ ನಿಜ 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 ಅವೆಲ್ಲಾ ನೋಡೋಕೆ ಚಂದ ಅಲ್ಲೇನೋ ಅಣ್ಣ ಹ್ಮ್ ಲಾಸ್ಟ್ ಒಂದೇ ಒಂದು ಹ್ಮ್ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ನಮ್ಮಿಂದ ಮತ್ತು ನಿಮ್ಮಿಂದ ನುಡಿ ನಮ್ಮನ ಸಲ್ಲಿಸ್ಬೇಕು ಒಂದೇ ಒಂದು ಲೈನ್ ಹೇಳ್ತೀನಿ ಅಣ್ಣಾ ಹೇಳು ಗಾನಲೋಕದ ಮೇರು ಪರ್ವತ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ನಿಮಗೆ ಶಾಶ್ವತ ಕನ್ನಡ ತಾಯಿಯ ಮಡಿಲು ಒಡಲು ತುಂಬಿದೆ ನೀವು ಸುರಿದಿರುವ ಹಾಡುಗಳಿಂದ ತಾಯಿ ಭುವನೇಶ್ವರಿ ಅರಸಿದಳು ನಿಮ್ಮನ್ನ ತನ್ನ ಮಗನೆಂದು ಪರಮಶಿವನಿಗೂ ಬೇಕೆನಿಸಿತು ಗಂಧರ್ವನ ಹಾಡುಗಳು ಹಾಡುಗಳ ಕೇಳಿ ಸೋತು ಮೂಕ ವಿಸ್ಮಿತನಾದ ಮುಕ್ಕಣ್ಣ ಮೂರುಕಣ್ಣ ನಿಮ್ಮನ್ನು ಮತ್ತೆ ಹರಸಿ ಹಾರೈಸುವನು ಮುಕ್ಕಣ್ಣ ಮರಳಿ ಪಯಣಿಸಿ ಕನ್ನಡ ತಾಯಿಯ ಮಡಿಲಿಗೆ ಸದಾ ಕನ್ನಡ ನಿಮ್ಮೊಂದಿಗೆ ನಮ್ಮಿಂದ ನುಡಿ ನಮನ ನಿಮಗೆ ತುಂಬಾ ಶ್ರೇಷ್ಠ ಕಣ ಒಬ್ಬ ಮನುಷ್ಯ ನೋಡು ಪ್ರತಿಯೊಬ್ರು ಹಣಕ್ಕೆ ಬದುಕೋದಿಲ್ವೋ ಒಬ್ಬ ಮನುಷ್ಯ ನಲ್ವತ್ತೈದು ಸಾವಿರ ಹಾಡು ಹಾಡ್ತಾರೆ ಅಂದ್ರೆ ಅದು ಸಾಮಾನ್ಯ ಮನುಷ್ಯರಿಗಾಗೋ ಕೆಲ್ಸ ಅಲ್ಲ ಅದು ಗಂಧರ್ವ ಅಂತ ಅರ್ಥ ಗಂಧರ್ವ ಅಂದ್ರೆ ಅಳಿಯುವವನು ಅಂತ ಸಂಗೀತ ಅದೊಂದು ಟೇಪ್ ಇದ್ದ ಹಾಗೆ ಸಾಯಿಂದ ಘಾಗೆ ಇರುವ ಅಂತರ ಸಿಂದ ರೀಗಿರುವ ಅಂತರ ರೀ ಇಂದ ಗಾಗಿರುವ ಅಂತರ ಬೇರೆ ಬೇರೆ ಇದೆ ಅದಕ್ಕೆ ಅಂತರ ಸಮಾನ ಅಂತರ ಅಂತ ಹೇಳ್ತಾರಲ್ಲ ಹಂಗೆ ಸಮಾನ ಅಂತರ ಇಲ್ಲ ಒಂದಕ್ಕೂ ಇದು ಇಂದ ಸ ವರ್ಗು ಸಾರಿ ಘಾಮ ನಿ ಸ ಇದೆಯಲ್ಲ ಎಸ್ಪಿ ಎಷ್ಟೋ ಜನ್ಮಗಳ ಹಿಂದೆ ಸಂಗೀತ ಕಲ್ತಿರೋದು ಶಂಕರಾಭರಣ ಹಾಡು ಹೇಳ್ಬೇಕು ಅಂದ್ರೆ ಸಂಗೀತ ಕಲಿಬೇಕಾಗಿತ್ತು ತಾನು ಸಂಗೀತ ಕಲ್ತಿಲ್ಲ ಈ ಜನ್ಮದಲ್ಲಿ ಹೀಗಿರುವಾಗ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಅನ್ನೋರು ಮಹಾಪುರುಷರು ನಂಗೂ ನಿಂಗು ಎಲ್ಲ ಹಿರಿಯರವರು ಆ ವ್ಯಕ್ತಿಯ ಆ ಚೇತನ ನಲವತ್ತೈದು ಸಾವಿರ ಹಾಡು ಹಾಡ್ಬೇಕು ಅಂದ್ರೆ ರೆಕಮೆಂಡೇಶನ್ಸ್ ಇಲ್ಲ ಬಡತನ ಅಂತ ಆತ ಒಬ್ಬರನ್ನ ರೆಕಮೆಂಡ್ ಮಾಡ್ಲಿಲ್ಲ ನನ್ನ ಮಗನಿಗೆ ಹಾಡು ಹೇಳಕ್ ಕೊಡಿ ಅಂತ ಒಬ್ಬರ ಹತ್ರ ಹೋಗಿ ಬೇಡ್ಲಿಲ್ಲ ಅಂತ ಆ ವ್ಯಕ್ತಿ ನೀನ್ ಇವತ್ತು ನುಡಿನಮ್ಮನ ಸಲ್ಲಿಸ್ತಾ ಇರೋದು ಗ್ರೇಟ್ ಆ ವ್ಯಕ್ತಿಗೆ ಸಂಗೀತ ನರ್ನಾಡಿಗಳಲ್ಲಿ ಬಂದ್ಬಿಟ್ಟಿತ್ತು ಪುಣ್ಯದ ವ್ಯಕ್ತಿ ನೋಡ ಮನುಷ್ಯರಲ್ಲಿ ಎಲ್ಲರಿಗೂ ಶತ್ರುಗಳಿರ್ತಾರೆ ಹೌದಣ್ಣ ಕೆಟ್ಟವ್ರಿಗು ಇರ್ತಾರೆ ಇರ್ತಾರೆ ಅವ್ರ ಬಗ್ಗೆ ಯಾರೇನೇ ಆಡ್ಕೋಬಹುದು ಆದ್ರೆ ಅದೊಂದು ಶ್ರೇಷ್ಠ ಚೇತನ ಕಣ ನಿಮ್ಮ ಪ್ರಕಾರ ಮನುಷ್ಯನಿಗೆ ಎಷ್ಟು ಮುಖಗೊಳ್ಳೋಣ ಏ ಬಿಡ ಕತ್ತೆ ಬೇರೆ ಸಾಕ ತೃಪ್ತಿ ಆಯ್ತಾ ನಿಂಗೆ ತೃಪ್ತಿ ಆಯ್ತಾ ನನಗೆ ಇನ್ನೂ ತೃಪ್ತಿ ಆಗಿಲ್ಲ ನೀವ್ ಹೆಂಗಿದೀರ ಅಂತ ದಯವಿಟ್ಟು ಆನ್ಸರ್ ಮಾಡಿ ಈ ಭೂಮಿ ಮೇಲೆ ಯಾರು ಸುಖವಾಗಿರೋಕ್ ಸಾಧ್ಯ